ಮಾಂಜರಿಯ ಕೆಪಿ ಮಗ್ಗೆನವರ್ ಇಂಗ್ಲಿಷ್ ಶಾಲೆಯಲ್ಲಿ ಕನ್ನಡ ರಾಜ್ಯೋತ್ಸವ ನಿಮಿತ್ತ ಮಕ್ಕಳಿಗೆ ಯೋಗ ತರಬೇತಿ. ಚಿಕ್ಕೋಡಿ ತಾಲೂಕಿನ ಮಾಂಜರಿ ಗ್ರಾಮದ ಶ್ರೀ ಕೆಪಿ ಮಗ್ಗೆನವರ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಲಾಯಿತು. ಇದೇ ವೇಳೆ ಮಕ್ಕಳಿಗೆ ಯೋಗ ಪ್ರದರ್ಶನ ಮತ್ತು ತರಬೇತಿ ಹಮ್ಮಿಕೊಳ್ಳಲಾಯಿತು. ಗ್ರಾಮೀಣ ಭಾಗದ ಪ್ರಪ್ರಥಮ ಸಹಕಾರ ರಂಗದ ಬಟ್ಟೆ ಮಳಿಗೆ ಶ್ರೀರಾಮ್ ಸಹಕಾರ್ ವಸ್ತ್ರ ನಿಕೇತನ ಇಂಗ್ಳಿ ತಾಲೂಕಾ ಚಿಕ್ಕೋಡಿ. ಇಲ್ಲಿ ಲಾಭಕ್ಕಿಂತ ಗುಣಮಟ್ಟಕ್ಕೆ ಹೆಚ್ಚು ಮಹತ್ವ. ಅತ್ಯಂತ ಕಡಿಮೆ ಬೆಲೆಗೆ ಉತ್ಕೃಷ್ಟ ಗುಣಮಟ್ಟದ ಬ್ರ್ಯಾಂಡೆಡ್ ಬಟ್ಟೆಗಳು, ಶೂಟಿಂಗ್, ಶರ್ಟಿಂಗ್, ಕಿಡ್ಸ್ ವೇರ್, ರೆಡಿಮೇಡ್, ಮದುವೆ ಮತ್ತು ಸಮಾರಂಭದ ಎಲ್ಲ ತರಹದ ಬಟ್ಟೆಗಳು ಯೋಗ್ಯ ಬೆಲೆಗೆ. ಜೊತೆಗೆ ರೂಪಾಯಿ 5,000 ಖರೀದಿಯ ಮೇಲೆ 5 ಗ್ರಾಂ ಬೆಳ್ಳಿ ನಾಣ್ಯ ಹಾಗೂ ಒಟ್ಟು ಖರೀದಿಯ ಮೇಲೆ ಶೇಕಡ 10% ರಿಯಾಯಿತಿ. ರೂಪಾಯಿ 299 ಸೀರೆ ಕೇವಲ ರೂಪಾಯಿ 108. ಒಂದೇ ಸೂರಿನಡಿ ಸಂಪೂರ್ಣ ಕುಟುಂಬದ ಖರೀದಿ. ಬೇಳೆ ಮತ್ತು ಹಣದ ಉಳಿತಾಯ. ಹಿಂದೆ ಭೇಟಿ ಕೊಡಿ, ಖಾತ್ರಿಪಡಿಸಿಕೊಳ್ಳಿ. ಶ್ರೀರಾಮ್ ಸಹಕಾರ್ ವಸ್ತ್ರ ನಿಕೇತನ ಇಂಗ್ಳಿ. ಶ್ರೀ ಕೆಪಿ ಮಗ್ಗೆನವರ್ ಶಾಲೆಯಲ್ಲಿ ನವೆಂಬರ್ 1 ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ವೇಳೆ ಕರ್ನಾಟಕದ ಧ್ವಜವನ್ನು ಲಕ್ಷ್ಮೀ ಬ್ಯಾಂಕಿನ ಪ್ರಧಾನ ವ್ಯವಸ್ಥಾಪಕರಾದ ಪ್ರದೀಪ್ ಮಗ್ಗೆನವರ್ ನೆರವೇರಿಸಿದರು. ನಂತರ ಮಕ್ಕಳಿಂದ ಭಾಷಣ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳು ಜರುಗಿದವು. ಭಾಷೆ ಕನ್ನಡ, ಕನ್ನಡ ನಮ್ಮ ಕಸ್ತೂರಿ ಕನ್ನಡ. ನೆರೆದಿರುವ ಸಮಸ್ತ ಕನ್ನಡ ಅಭಿಮಾನಿಗಳಿಗೆ, ಊರಿನ ಹಿರಿಯರಿಗೆ, ಅಧ್ಯಕ್ಷರ ಅತಿಥಿಗಳಿಗೆ, ಎಲ್ಲ ಶಿಕ್ಷಕ ಶಿಕ್ಷಕರಿಗೆ ಹಾಗೂ ನನ್ನ ಪ್ರೀತಿಯ ಸ್ನೇಹಿತರಿಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಎಲ್ಲಾದರೂ ಎಂತಾದರೂ ಎಂದೆಂದಿಗೂ ನೀನು ಕನ್ನಡವಾಗಿರು ಎಂಬ ಕುವೆಂಪು ಅವರ ಸಾಲಗಳಲ್ಲಿ ಇವತ್ತಿನ ದಿನ ನಾವು ನೆನಪಿಸಿಕೊಳ್ಳಲೇಬೇಕು. ಕನ್ನಡ ಹಬ್ಬ ಕರ್ನಾಡ ಹಬ್ಬವೇ ಈ ರಾಜ್ಯೋತ್ಸವ. ಮೊದಲು ನಮ್ಮ ಕರ್ನಾಟಕವನ್ನು ಮೈಸೂರು ರಾಜ್ಯವೆಂದು ಕರೆಯುತ್ತಿದ್ದರು. ಹಿಂದೆ ಮೈಸೂರು ಪ್ರಾಂತ್ಯ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಎಂದು ಆಡಳಿತ ಅನುಕೂಲಕ್ಕಾಗಿ ಹಂಚಿ ಹೋಗಿದವು. ಅವುಗಳನ್ನು ಕೂಡಿಸಿ ಕರ್ನಾಟಕವನ್ನು ಕಟ್ಟಲು ಕನ್ನಡದ ಕೂಡ ಪುರೋಹಿತರೆಂದೇ ಎಂದು ಹೆಸರಾದ ಆಲೂರು ವೆಂಕಟರಾಯರ ಹಾಗೂ ಅನೇಕ ಹೋರಾಟಗಾರರ ಪ್ರಯತ್ನದ ಫಲದಿಂದ ಮೈಸೂರು ರಾಜ್ಯ 1973 ಕರ್ನಾಟಕ ಎಂದು ನಾಮಕರಣಗೊಂಡಿತು. ಇನ್ನು ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಗ್ರಾಮದ ಶ್ರೀ ಲಕ್ಷ್ಮೀ ಬ್ಯಾಂಕಿನ ಸಭಾಭವನದಲ್ಲಿ ಮೂಡುಬಿದರೆಯ ಆಳ್ವಾಸ್ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಮೂಲತಃ ಚಂದೂರು ಗ್ರಾಮದವರಾದ ಸಾನಿಕಾ ಕಲ್ಲಪ್ಪ ಸಾವಳಿ, ಆದರ್ಶ್ ಕಲ್ಲಪ್ಪ ಸಾವಳಿ ಮತ್ತು ಶ್ರೇಯಸ್ ಅಶೋಕ್ ಪರಿಟ್ ಇವರು ಯೋಗ ಪ್ರದರ್ಶನ ಮಾಡಿದರು. ಮಕ್ಕಳಿಗೆ ಯೋಗದ ಕುರಿತು ಮಾಹಿತಿ ನೀಡಿದರು. ಈ ವಿದ್ಯಾರ್ಥಿಗಳು ಚಂದೂರು ಗ್ರಾಮದ ಯೋಗ ಕೋಚ್ ಕಾರ್ತಿಕ್ ಮಗ್ದೂಮ್ ಇವರಿಂದ ಅಭ್ಯಾಸ ಮಾಡಿ ಕ್ರೀಡಾಕೋಟಾದಡಿ ಆಳ್ವಾಸ್ ಶಾಲೆಗೆ ಆಯ್ಕೆಗೊಂಡು ಅಲ್ಲಿ ಅಭ್ಯಾಸ ಮಾಡುತ್ತಿದ್ದಾರೆ. ಇತ್ತೀಚೆಗೆ ದೊಡ್ಡಬಳ್ಳಾಪುರದಲ್ಲಿ ನಡೆದ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ವಿಜಯಿಗಳಾಗಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಗೊಂಡಿದ್ದಾರೆ. ಅಸ್ಸಾಂ ರಾಜ್ಯದ ಗುವಾಹಟಿಯಲ್ಲಿ ನವೆಂಬರ್ 23-26 ಯೋಗ ಸ್ಪರ್ಧೆಗಳಲ್ಲಿ ಈ ವಿದ್ಯಾರ್ಥಿಗಳು ಕರ್ನಾಟಕವನ್ನು ಪ್ರತಿನಿಧಿಸಲಿದ್ದಾರೆ.
ಅವರ ಈ ಸಾಧನೆಗೆ ಶಾಲಾ ಆಡಳಿತ ಮಂಡಳಿ ಮತ್ತು ಲಕ್ಷ್ಮೀ ಬ್ಯಾಂಕ್ ವತಿಯಿಂದ ಸನ್ಮಾನಿಸಿ ಮುಂದಿನ ಭವಿಷ್ಯಕ್ಕಾಗಿ ಶುಭ ಕೋರಲಾಯಿತು. ಈ ಸಮಯದಲ್ಲಿ ಶಾಲೆಯ ಅಧ್ಯಕ್ಷರಾದ ಶೀತಲ್ ಮಗ್ಗೆನವರ್, ಸಂಚಾಲಕರಾದ ಚಂದ್ರಕಾಂತ್ ಪಾಟೀಲ್, ಡಾಕ್ಟರ್ ರಮೇಶ್ ಕಿಚಡಿ, ಡಾಕ್ಟರ್ ವಿಜಯ್ ಉಪಾಧಿ, ಸಾಗರ್ ಮಂಗ್ಸುಳೆ, ಸತೀಶ್ ಮಗ್ಗೆನವರ್, ರಾಕೇಶ್ ಚೌಗ್ಲೆ, ವೈಭವ್ ಬಾಗೇವಾಡಿ, ಮುಖ್ಯಾಧ್ಯಾಪಕರಾದ ನಜ್ಮಾ ನೇಜ್ಕರ್ ಸೇರಿದಂತೆ ಶಾಲೆಯ ಶಿಕ್ಷಕ ವೃಂದದವರು, ಲಕ್ಷ್ಮೀ ಬ್ಯಾಂಕಿನ ಸಂಚಾಲಕರು, ಶಾಲಾ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಮಾಂಜ್ರಿಯಿಂದ ಬಸವರಾಜ್ ತಾರ್ದಾಳೆ.